ಅದು 2014 ಮಾರ್ಚ್ 31ನೇ ತಾರೀಕು ಇನ್ನೇನು ಒಂದು ತಿಂಗಳ ಅವಧಿಯಲ್ಲಿ ಸಾರ್ವತ್ರಿಕ ಚುನಾವಣೆ ಭಾರತದಲ್ಲಿ ನಡೆಯಬೇಕಾಗಿತ್ತು ಇಟಲಿಯಿಂದ 4 ಜನ ವಿಜ್ಞಾನಿಗಳ ತಂಡ ಹಾಗೂ ಇಬ್ಬರು ಪುರಾತತ್ವ ಇಲಾಖೆಯವರು ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷನನ್ನ ಭೇಟಿ ಮಾಡುತ್ತಾರೆ ಅವರಿಗೆ ಕಾಶ್ಮೀರದಲ್ಲಿರುವ ಒಂದು ದೇವಾಲಯದ ಕೆಳಗಡೆ ಭೂಗರ್ಭದಲ್ಲಿ ಭಾರಿ ನಿಗೂಡ ಖಜಾನೆ ಇರುವುದು ನಕ್ಷೆಯಿಂದ ಗೊತ್ತಾಗಿತ್ತು ಹೀಗಾಗಿ ಆ ದೇವಸ್ಥಾನದ ಆವರಣದಲ್ಲಿ ಹಾಗೂ ದೇವಸ್ಥಾನದ ಭೂಗರ್ಭದಲ್ಲಿ ಒಂದು ಸುರಂಗ ಮಾರ್ಗ ಮಾಡಲು ಹಾಗೂ ಅಲ್ಲಿ ಅಗೆಯಲು ಪರವಾನಿಗೆಯನ್ನ ಕೇಳುತ್ತಾರೆ ಹಿಂದು ಮುಂದು ನೋಡದೆ ಆ ರಾಜಕೀಯ ಪಕ್ಷದ ಅಧ್ಯಕ್ಷ ಅವರಿಗೆ ಪರವಾನಿಗೆಯನ್ನ ಕೊಡಿಸುತ್ತಾಳೆ ಹೀಗೆ ಗುಪ್ತವಾಗಿ ಆ ದೇವಸ್ಥಾನದಿಂದ 100 ಮೀಟರ್ ದೂರದಿಂದ ಒಂದು ಗುಪ್ತವಾದಂತಹ ಸುರಂಗ ಮಾರ್ಗವನ್ನು ತೆಗೆಯಲು ಪ್ರಾರಂಭಿಸುತ್ತಾರೆ 80 ಮೀಟರ್ ಸುರಂಗ ಮಾರ್ಗವನ್ನು ತೆಗೆದು ಇನ್ನೇನು 20 ಮೀಟರ್ ದೂರದಲ್ಲಿ ಇರುವಾಗ ಅಲ್ಲಿ ಕಂಡಂತಹ ಒಂದು ಭಯಾನಕ ಚಮತ್ಕಾರ ಕಂಡು ಇಟಲಿಯ ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಹಾಗೂ ವಿಜ್ಞಾನಿಗಳು ಅಲ್ಲಿಂದ ತಬ್ಬಿಬ್ಬಾಗಿ ಪಲಾಯನ ಮಾಡಿದ್ದಾರೆ ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಅದು ಯಾವ ದೇವಾಲಯದ ಕೆಳಗೆ ಸುರಂಗ ಮಾರ್ಗವನ್ನು ತೆಗೆಯುತ್ತಿದ್ದರು ಯಾಕೆ ತೆಗೆಯುತ್ತಿದ್ದರು ಅಲ್ಲಿ ಸಿಕ್ಕಿದ್ದಾದರೂ ಏನು ಅದನ್ನು ಕಂಡು ಓಡಿದ್ಯಾಕೆ ಈ ಎಲ್ಲ ನಿಗೂಢ ಮಾಹಿತಿ ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿಯ ಸ್ವಾಗತ ಶಿವನಿಗೆ ಅರ್ಪಿತವಾದ ದೇವಾಲಯ ಹನುಮಂತನಿಗೆ ಅರ್ಪಿತವಾದ ದೇವಾಲಯ ವಿಷ್ಣುವಿಗೆ ಅರ್ಪಿತವಾದ ದೇವಾಲಯ ರಾಮನಿಗೆ ಅರ್ಪಿತ ದೇವಾಲಯಗಳನ್ನು ನಾವು ಪ್ರತಿ ಊರಿನಲ್ಲೂ ಪ್ರತಿ ನಗರದಲ್ಲಿಯೂ ಕಂಡೇ ಕಾಣುತ್ತೇವೆ ಆದರೆ ಸೂರ್ಯನಿಗೆ ಅರ್ಪಿತವಾದಂತಹ ದೇವಾಲಯ ಕಾಣುವುದು ಬಲು ಅಪರೂಪ ಅದರಲ್ಲೂ ಕಾಶ್ಮೀರದಲ್ಲಿ ಒಂದು ಇಂಥ ದೇವಸ್ಥಾನ ಇದೆ ಅಂದರೆ ನೀವು ನಂಬಲೇಬೇಕು ಮಾರ್ತಂಡ ಸೂರ್ಯ ದೇವಾಲಯ ಸೂರ್ಯನಿಗೆ ಅರ್ಪಿತವಾದಂತಹ ಅದ್ಭುತ ಹಾಗೂ ಅನನ್ಯ ದೇವಾಲಯಗಳಲ್ಲಿ ಒಂದು ಜಮ್ಮು ಹಾಗೂ ಕಾಶ್ಮೀರದಲ್ಲಿ ಇರುವಂತಹ ಅನಂತನಾಗದಲ್ಲಿ ಇರುವ ಇದು ಕಾಶ್ಮೀರಿ ಹಿಂದೂಗಳ ದೇವಾಲಯವಾಗಿದೆ ಭಾರತದಲ್ಲಿ ನಿರ್ಮಿಸಲಾದ ಅತ್ಯಂತ ಸೊಗಸಾದ ರಚನೆಗಳಲ್ಲಿ ಇದು ಒಂದು ಕಾಶ್ಮೀರಕ್ಕೆ ಪ್ರವಾಸ ಕೈಗೊಂಡವರು ಶಾಂತ ವಾತಾವರಣದಲ್ಲಿ ಮಾರ್ತಂಡ ಸೂರ್ಯ ದೇವಾಲಯದ ಸುತ್ತಮುತ್ತ ಪ್ರದಕ್ಷಿಣೆ ಹಾಕಬಹುದು ಮಾರ್ತಂಡ ಸೂರ್ಯ ದೇವಾಲಯ ಹಾಳಾಗಿದ್ದರೂ ಸಹ ಅದರ ವಾಸ್ತುಶಿಲ್ಪ ಪ್ರವಾಸಿಗರು ಇಲ್ಲಿಗೆ ಹುಡುಕಿಕೊಂಡು ಬರುವಂತೆ ಮಾಡುತ್ತದೆ ದೇವಾಲಯದ ವಿನ್ಯಾಸ ಮತ್ತು ಕೆತ್ತನೆಗಳನ್ನು ನೋಡಿದರೆ ಮಂತ್ರಮುಗ್ಧರಾಗುತ್ತೀರಾ ಈ ಅದ್ಭುತ ಮಾರ್ತಂಡ ದೇವಾಲಯವನ್ನ 7ನೇ ಹಾಗೂ 8ನೇ ಶತಮಾನದ ನಡುವೆ ನಿರ್ಮಿಸಲಾಗಿತ್ತು ಮಾರ್ತಂಡ ಎಂಬುದು ಸಂಸ್ಕೃತದಲ್ಲಿ ಸೂರ್ಯದೇವರ ಮತ್ತೊಂದು ಹೆಸರು ಕಾರ್ಕೋಟ ರಾಜವಂಶದ 3ನೇ ಆಡಳಿತಗಾರನಾಗಿದ್ದ ಲಲಿತಾದಿತ್ಯ ಈ ದೇವಾಲಯ ಸಂಕೀರ್ಣವನ್ನ ನಿರ್ಮಿಸಿದ್ದ ಪಾಳು ಬಿದ್ದ ಈ ದೇವಾಲಯದ ಸಂಕೀರ್ಣವನ್ನು ಇಷ್ಟು ದಿನ ಕಾಲ ಮುಚ್ಚಲಾಗಿತ್ತು ಆದರೆ 2015ರಲ್ಲಿ ಮತ್ತೆ ಭಾರತ ಸರ್ಕಾರ ಪ್ರವಾಸಿಗರಿಗಾಗಿ ತೆರೆದಿತ್ತು ಇದು ಭಾರತದ ಪುರಾತತ್ವ ಸಮೀಕ್ಷೆಯಡಿಯಲ್ಲಿ ಈಗ ಬರುತ್ತದೆ ಕ್ರಿಸ್ತ ಶಕ 350 ಹಾಗೂ 500 ನಡುವೆ ಈ ದೇವಾಲಯ ಸಂಕೀರ್ಣಕ್ಕೆ ಅಡಿಪಾಯವನ್ನು ಹಾಕಲಾಗಿತ್ತು ಎಂದು ಇತಿಹಾಸ ಸಾರುತ್ತದೆ ಅಡಿಪಾಯ ಹಾಕುವಾಗಲೇ ಈ ದೇವಾಲಯದ ಗರ್ಭಗುಡಿಯಲ್ಲಿ ನಿಗೂಢ ಸಂಪತ್ತನ್ನ ತಳಪಾಯದಲ್ಲಿ ಹಾಕಿ ಆಮೇಲೆ ಈ ದೇವಸ್ಥಾನವನ್ನು ಕಟ್ಟಲು ಪ್ರಾರಂಭಿಸಿದ್ದರು ಎಂದು ಕೂಡ ಬರೆಯಲಾಗಿದೆ ಕಾಶ್ಮೀರದ 3ನೇ ಗೋನಂದ ರಾಜವಂಶದ ನರೇಂದ್ರ ಆದಿತ್ಯನ ಮಗ ರಾಣಾ ಆದಿತ್ಯನ ಆಳ್ವಿಕೆಯಲ್ಲಿ ದೇವಸ್ಥಾನದ ಕೆಲವು ಭಾಗಗಳನ್ನ ಸಹ ನಿರ್ಮಾಣ ಮಾಡಲಾಗಿತ್ತು ಗೋನಂದ ರಾಜವಂಶದ ಅಂತ್ಯದ ನಂತರ ಕಾರ್ಕೋಟ ರಾಜವಂಶವು ಅಧಿಕಾರ ವಹಿಸಿಕೊಂಡು ದೇವಾಲಯದ ಉಳಿದ ನಿರ್ಮಾಣವನ್ನ ರಾಜ ಲಲಿತಾದಿತ್ಯ ಸೂರ್ಯನ ಗೌರವಾರ್ಥ ಪೂರ್ಣಗೊಳಿಸುತ್ತಾನೆ ಆದರೆ 15ನೇ ಶತಮಾನದಲ್ಲಿ ಕಾಶ್ಮೀರದ ಮುಸ್ಲಿಂ ಆಡಳಿತಗಾರ ಸಿಕಂದರ್ ಭಕ್ತಿಕನ್ ಅವರ ಆದೇಶದ ಮೇರೆಗೆ ದೇವಾಲಯದ ಸಂಕೀರ್ಣವನ್ನ ಸಂಪೂರ್ಣವಾಗಿ ನೆಲಸಮ ಮಾಡಲಾಗಿತ್ತು ಈ ದೇವಸ್ಥಾನದ ಅಡಿಯಲ್ಲಿ ಸಂಪತ್ತನ್ನ ಹುಡುಕಲು ಈ ದೇವಸ್ಥಾನವನ್ನೇ ಕೆಡವಲಾಯಿತು ಆ ಸಮಯದಲ್ಲಿ ಈ ಭವ್ಯವಾದ ಮತ್ತು ಗಟ್ಟಿಮುಟ್ಟಾದ ದೇವಾಲಯದ ಸಂಕೀರ್ಣವನ್ನು ನೆಲಸಮಲ ಮಾಡಲು ಬರೋಬ್ಬರಿ 100 ವರ್ಷವೇ ಬೇಕಾಗಿತ್ತು ಎಂದು ಹೇಳಲಾಗುತ್ತಿದೆ ಕಾಶ್ಮೀರದ ಹೆಚ್ಚಿನ ಭಾಗಗಳಲ್ಲಿ ಮಾರ್ತಂಡವನ್ನ ಮಟನ್ ಎಂದು ಕೂಡ ಕರೆಯುತ್ತಾರೆ ಈ ದೇವಾಲಯದಲ್ಲಿರುವ ಚಿತ್ರ ವಿಚಿತ್ರ ರಚನೆಯನ್ನು ನೀವು ಬೇರೆ ಎಲ್ಲಿಯೂ ಕಾಣಲು ಸಾಧ್ಯವಿಲ್ಲ ಈ ಮುಖ್ಯ ದೇವಾಲಯವನ್ನ ಸುತ್ತುವರೆದಿವೆ ಸಂಸ್ಕೃತ ಶಾಸನಗಳು ಸವಿದ ಶಿಲ್ಪಗಳು ಸಾಂಪ್ರದಾಯಿಕ ನೃತ್ಯ ಭಂಗಿಗಳು ಮತ್ತು ಇನ್ನೂ ಅನೇಕ ಕೆಲವು ದೇವತೆಗಳ ಚಿತ್ರಗಳನ್ನು ಈ ದೇವಾಲಯದಲ್ಲಿ ನೀವು ನೋಡಬಹುದು ಇದೇ ಕಾರಣ 10ನೇ ಶತಮಾನದಿಂದಲೇ ವಿದೇಶಿಗರ ಮೇಲೆ ಈ ದೇವಸ್ಥಾನದ ಮೇಲೆ ಕಣ್ಣಿತ್ತು ವಿದೇಶಿಗರು ಭಾರತದ ಹಲವಾರು ಗ್ರಂಥಗಳನ್ನು ಓದಿ ಅವುಗಳ ರಹಸ್ಯವನ್ನು ತಿಳಿದುಕೊಂಡು ಅಲ್ಲಿರುವ ನಿಗೂಢ ಸಂಪತ್ತನ್ನು ಹೊಡೆಯಲು ಮೊದಲಿನಿಂದಲೂ ಪ್ರಯತ್ನ ಮಾಡುತ್ತಾನೆ ಇದ್ದಾರೆ ನಡೆಸುತ್ತಾನೆ ಇದ್ದಾರೆ
ಆದರೆ ನಮ್ಮ ಸರ್ಕಾರಗಳು ಇವರಿಗೇನಾದರೂ ಅಂತಹ ಅನುಕೂಲ ಮಾಡಿಕೊಟ್ಟರೆ ಇನ್ನಷ್ಟು ಕೊಳ್ಳೆ ಹೊಡೆಯುವ ಪ್ರಯತ್ನ ಮಾಡುತ್ತಾನೆ ಇರುತ್ತಾರೆ. ಇದು ಬ್ರಿಟಿಷ್ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಒಂದು ನಿಗೂಢ ವ್ಯವಸ್ಥೆ ಆಗಿದೆ. ಇದೇ ಕಾರಣ 2014 ರಲ್ಲಿ ಇಟಲಿಯ ಕೆಲವು ಪುರಾತತ್ವ ಇಲಾಖೆ ಹಾಗೂ ವಿಜ್ಞಾನಿಗಳು ಈ ಮಾರ್ತಾಂಡ ದೇವಸ್ಥಾನದ ಭೂಗರ್ಭದಲ್ಲಿ ನಿಗೂಢ ಸಂಪತ್ತಿನ ಬಗ್ಗೆ ಗೊತ್ತಾಗಿ ಈ ದೇವಾಲಯದ ಕೆಳಗೆ ಸುರಂಗವನ್ನು ಅಗೆಯಲು ಪ್ರಾರಂಭಿಸಿ ಇನ್ನೂ 20 ಮೀಟರ್ ದೂರದಲ್ಲಿ ಇರುವಾಗಲೇ ಅವರಿಗೆ ಆಘಾತ ಕಾದಿತ್ತು. ಇದ್ದಕ್ಕಿದ್ದ ಹಾಗೆ ಬೆಂಕಿಯ ಉಂಡೆಯಂತಿರುವ ಜ್ವಾಲೆಗಳು ಅವರಿಗೆ ಗೋಚರಿಸುತ್ತವೆ. ಅದನ್ನು ಕಂಡು ಆಘಾತವಾದಂತಹ ಆ ವಿಜ್ಞಾನಿಗಳು ಅಲ್ಲಿಂದ ಎದ್ದೇನೋ ಬಿದ್ದೇನೋ ಅನ್ನುತ್ತಾ ಸುರಂಗ ಮಾರ್ಗದಿಂದ ಓಡಿ ಹೋಗಿದ್ದಾರೆ. ಹೌದು, ಆ ದೇವಸ್ಥಾನದ ಭೂಗರ್ಭದಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಇರುವುದು ನಿಜ. ಆದರೆ ಸೂರ್ಯನ ಪ್ರಕಾಶದಂತೆ ಗೋಲಾಕಾರದ ಬೆಂಕಿಯ ಉಂಡೆಗಳು ಈಗಲೂ ಆ ಸಂಪತ್ತನ್ನು ರಕ್ಷಿಸುತ್ತದೆ ಎನ್ನುವುದು ಇಲ್ಲಿನ ಸ್ಥಳೀಯರ ನಂಬಿಕೆಯಾಗಿದೆ. ಸೂರ್ಯದೇವನು ಈಗಲೂ ಕೂಡ ಈ ಭೂಗರ್ಭದಲ್ಲಿ ವಾಸವಾಗಿದ್ದಾನೆ ಅನ್ನುವ ಐತಿಹ್ಯ ಇಲ್ಲಿನ ಸ್ಥಳೀಯರ ಹಾಗೂ ಹಿರಿಯರ ನಂಬಿಕೆಯಾಗಿದೆ. ಇದೇ ಕಾರಣ ಈ ದೇವಸ್ಥಾನದ ಮೇಲೆ ಎಷ್ಟು ಆಕ್ರಮಣಗಳು ನಡೆದರೂ ಕೂಡ ಈಗಲೂ ಕೂಡ ಈ ದೇವಾಲಯದ ಸಂಕೀರ್ಣ ಸದೃಢವಾಗಿ ನಿಂತುಕೊಂಡಿದೆ. ಮಾರ್ತಾಂಡ ದೇವಸ್ಥಾನ ಮಾತ್ರ ಒಂದೇ ಅಲ್ಲ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಇರುವಂತಹ ಪ್ರತಿಯೊಂದು ದೇವಸ್ಥಾನಕ್ಕೂ ತನ್ನದೇ ಆದಂತಹ ನಿಗೂಢತೆ ವಿಸ್ಮಯತೆ ಇದ್ದೇ ಇದೆ. ಇದೇ ಕಾರಣದಿಂದ ಪರಕೀಯರು ನಮ್ಮ ದೇವಸ್ಥಾನಗಳ ಮೇಲೆ ಮೊದಲಿನಿಂದಲೂ ಕಣ್ಣಿಟ್ಟಿದ್ದಾರೆ. ಯಾಕಂದ್ರೆ ಅಪಾರ ಸಂಪತ್ತನ್ನು ಈ ದೇವಸ್ಥಾನದ ಭೂ ಅಡಿಯಲ್ಲಿ ಇರುವುದು ಅವರಿಗೆ ಖಚಿತವಾಗಿದೆ. ಇದೇ ಕಾರಣ ಹಂಪಿಯಾಗಲಿ, ಸೋಮನಾಥ ದೇವಸ್ಥಾನವಾಗಲಿ, ಕಾಶಿಯ ದೇವಸ್ಥಾನವಾಗಲಿ, ಅವುಗಳನ್ನ ಲೂಟಿ ಮಾಡಲು ಮುಸ್ಲಿಂ ಆಕ್ರಮಣಕಾರರು ಪದೇ ಪದೇ ದೇವಸ್ಥಾನಗಳ ಮೇಲೆ ಅಟ್ಯಾಕ್ ಮಾಡಿ ಆ ದೇವಸ್ಥಾನಗಳನ್ನ ಬೀಳಿಸುವ ಪ್ರಯತ್ನ ಮಾಡೇ ಮಾಡುತ್ತಿದ್ದಾರೆ. ಆದರೆ ಸಂಪತ್ತಿಗಾಗಿ ದೇವಸ್ಥಾನಗಳನ್ನು ಕೆಡುವುದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವುದನ್ನ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಿ.